ಮೂವತ್ತರಿಂದ 40 ಕೋಟಿ ಬಿಸ್ನೆಸ್ ಆಗಿದೆ ಅಲ್ಲಿ. ಕನ್ನಡದಲ್ಲೇ ರಿಲೀಸ್ ಆಗಿ ಅಷ್ಟು ಬಿಸ್ನೆಸ್ ಮಾಡಿದೆ. ಇವಾಗ ಬೇರೆ ತೆಲುಗುಗೂ ಕೂಡ ಹೋಗ್ತಾ ಇದ್ದೀರಾ, ನಮ್ಮ ಕನ್ನಡ ಇಂಡಸ್ಟ್ರಿ ಮಾರ್ಕೆಟ್ ಕೂಡ ವೈಡ್ ಆಗಿದೆ ಸರ್. ಯಾಕೆ 100 ಕೋಟಿ ಸಿನಿಮಾ ಮಾಡಬಾರ್ದು ನೀವು? ಯಾಕಂದ್ರೆ 40 ಕೋಟಿ ಕನ್ನಡದಲ್ಲೇ ದುಡ್ದಿರುವಂತ ಸಿನಿಮಾ ಕೊಟ್ಟಿದ್ದಾರೆ ಅಂತಂದ್ರೆ ಬೇರೆ ಭಾಷೆಗಳಿಗೂ ಇವಾಗ ಮಾರ್ಕೆಟ್ ಎಂಟ್ರಿ ಕೊಟ್ಟಿರುತ್ತಿದ್ದಾರೆ, ಮುಂದೆ ಯಾಕೆ ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಆ ಥರದ್ದು ಏನಾದರೂ ಕಾನ್ಸೆಪ್ಟ್ ಇಲ್ಲ? ಅದೇನಾಗುತ್ತೆ, ಯಾವಾಗಲೂ ಸ್ಕ್ರಿಪ್ಟ್ ಇದೆಯಲ್ಲ, ಅದು ಸರಸ್ವತಿ ಮತ್ತು ಲಕ್ಷ್ಮಿ ಎರಡು ಕೂಡ. ಸೊ ಹಂಗಾಗಿ ಅದೇ ಮಾತಾಡಬೇಕು, ನಮ್ಮ ಕೈಯಲ್ಲಿ ಇಲ್ಲ. ಅದು ಅದು ಹೇಗೆ ಬೇಕೋ ಹಾಗೆ ಬರೆಸ್ಕೊಳತ್ತೆ, ಹೇಗೆ ಬೇಕೋ ಹಾಗೆ ಕೊಡತ್ತೆ ನಮಗೆ. ಅದು ಎರಡು ಎರಡು ಸ್ಕ್ರಿಪ್ಟೇನೆ ಸರ್. ಆಫ್ಟರ್ ರಿಲೀಸ್ ನಿಮ್ಗೆ ಅನ್ಸಿತ್ತಾ ಇದನ್ನ ಬೇರೆ ಲ್ಯಾಂಗ್ವೇಜ್ ನಾವು ಮಾಡಿ ಬಿಡಬೇಕಿತ್ತು ಅಥವಾ ಬಿಟ್ಟಿದ್ರೆ ಚೆನ್ನಾಗಿ? ಇಲ್ಲ, ಆಕ್ಚುಲಿ ತೆಲುಗುಗೆ ಮಾಡೋಣ ಅಂದ್ರೆ ಶ್ರೀಕಾಂತ್ ಸರ್ ತಮಿಳು ತೆಲುಗುಗೆ ತುಂಬಾ ಸೂಟಬಲ್ ಸರ್ ಅನ್ನಿಸ್ತು ಅನ್ನಿಸ್ತು ಬಟ್ ನಾನೇ ಬೇಡ ಅಂತ ಹೇಳಿದ್ದೆ. ಬೇಡ ಸರ್ ಫಸ್ಟ್. ಈಗ ಆಗ ಏನಾಗುತ್ತೆ, ಈಗ ಕೆಲವು ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತಿದ್ದಾವೆ, ಕೆಲವು ಸಿನಿಮಾಗಳು ಹೋಗಿಲ್ಲ. ಆ್ಯಕ್ಚುಲಿ ಸುಮ್ಮನೆ ಅಲ್ಲಿ ಹೋಗಿ ಅಲ್ಲಿ ಥಿಯೇಟ್ರ್ ಮುಂದೆ ಇಬ್ಬರು ಮೂವರ ಇದ್ಕೊಂಡು ಅದು ನೋಡಿದ್ರೆ ಸುಮ್ಮನೆ ಅವಮಾನ ಯಾಕೆ? ಬೇಡ, ಆರಾಮಾಗಿ ಮಾಡೋಣ. ಕೆಲವರು ದೊಡ್ಡವ್ರು ಮಾಡ್ತಾರೆ, ಮಾಡಲಿ, ನಮಗೂ ಸಂತೋಷ, ನಮಗೂ ಸಂತೋಷ, ನಮ್ಮ ಕನ್ನಡ ಅಂತ. ಹಾಗೆ ಒಂದು ಸ್ಕ್ರಿಪ್ಟೇ ಸರಸ್ವತಿ ಮತ್ತು ಲಕ್ಷ್ಮಿ ಎರಡೂ ಅದೇ ಆಗಬೇಕು. ಸೊ ಅದೇ ಪ್ಯಾನ್ ಇಂಡಿಯಾ ಆಗಬೇಕು, ಅದೇ ದುಡ್ಡು ಕೊಡಬೇಕು, ಕೊಡಲಿ ಅಂಥದ್ದು ಎಲ್ರಿಗೂ ಆಗಲಿ, ಎಲ್ಲ ಹೀರೋಗಳಿಗೂ ಆಗಲಿ. ಏನು ಕೇಳಿ ಸರ್, ಈಗ ಇತ್ತೀಚೆಗೆ ಸೌತಿಂದ ಯಾವ್ಯಾವ ಸಿನಿಮಾ ಸೌಂಡ್ ಮಾಡಿದ್ರೆ ಎಲ್ಲ ಸಿನಿಮಾ ಮಾಸ್ ಸಿನಿಮಾಗಳೇ ಸರ್ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರೋದು. ಇದು ಕೂಡ ಮಾಸು, ಪಕ್ಕಾ ಮಾಸು, ದೊಡ್ಡ ಮಟ್ಟದಲ್ಲಿ ಹಿಟ್ ನಮ್ಮಲ್ಲಿ ಹಿಟ್ ಆಯಿತು. ಅದರಿಂದ ಬೇರೆ ಭಾಷೆಗಳಿಗೂ ಮುಂದಿನ ದಿನಗಳಲ್ಲಿ ಏನಾದರೂ ಪ್ಲಾನಿಂಗ್ ಇದೆಯಾ ಅಂತ ಗೊತ್ತಿಲ್ಲ. ಅಂದರೆ ಇವಾಗ ಇವಾಗ ಕೆಲವೆಲ್ಲ ಈಗ ಉದಾಹರಣೆಗೆ ಇವತ್ತು ಬರೋದ ಸಂಡೇ ಬರೋದ್ರಿಂದ ಸುಮಾರು ಜನ ನೋಡ್ಬೋದು. ಅದನ್ನು ನೋಡಿ ನಮಗೆ ಕಂಟೆಂಟ್ ಬೇಕು, ಓ ಟಿ ಟಿಲಿ ಬಂದಮೇಲೆ ನಮಗೆ ಕಂಟೆಂಟ್ ಬೇಕು ಅಂದಾಗ ಖಂಡಿತವಾಗ್ಲೂ ಮಾಡಲಿ. ಅದನ್ನು ನನಗೆ ಖುಷಿ ಇದೆ. ಬಟ್ ಬೇಗಿಲ್ಲ ರಿಮೇಕ್ ಕೊಡ್ತೀರಾ? ಎನಿಥಿಂಗ್ ಮಾಡಲಿ, ಬೇರೆ ಭಾಷೆಯಲ್ಲಿ ಬರೋದು ನಮ್ಗೆ ಇನ್ನೂ ಖುಷಿ. ಅದು ಯೂನಿವರ್ಸಲ್ ಆಗಿ ಎಲ್ಲ ಕಡೆ ಇರೋವಂಥ ಯೂತ್ ಪ್ರಾಬ್ಲಮೇ ನಾನು ಶೂಟ್ ಮಾಡಿದೆ ಅದನ್ನು. ಸೊ ಅದನ್ನು ಮಾಡಲಿ, ಚೆನ್ನಾಗಿರುತ್ತೆ ಅಂತ ಆಸೆ ನನಗೆ.